ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಗೋಕಾಕ್ನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ್ಕೊಂಡು ಬರೋಣ. ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವಂತಹ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂತ ಸಾರ್ವಜನಿಕರು ಆತಂಕಕ್ಕೀಡಾಗಿದ್ದಾರೆ. ಬ್ಯಾಂಕ್ನ ಮುಂದೆ ಭಾರಿ ಪ್ರಮಾಣದಲ್ಲಿ ಜನ ಜಮಾವಣೆಗೊಂಡಿದ್ರು. ಇನ್ನು ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಕೂಡ ಎಂಟ್ರಿ ಕೊಡಬೇಕಾಯಿತು. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ನಿಜಕ್ಕೂ ಏನ್ ನಡೆದಿದೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣವಾಗಿ ಅಂದ್ರೆ ಅಧಿಕೃತವಾದ ಮಾಹಿತಿ ಇನ್ನೂ ಕೂಡ ಖಚಿತವಾಗಿಲ್ಲ, ಹೊರಬಿದ್ದಿಲ್ಲ. ಆದ್ರೆ ಹೊರಗಡೆ ಮಾತ್ರ ಜನ ತಮ್ಮ ತಮ್ಮಲ್ಲಿ ಚರ್ಚೆಯನ್ನ ಮಾಡ್ಕೊಳ್ತಾ ಇರೋದು ಕಂಡು ಬಂತು. ಜನರ ಗುಂಪು ಮಧ್ಯೆ ಕೆಲವೊಂದಿಷ್ಟು ಜನ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂತ ಹೇಳಿದ್ರೆ, ಇನ್ನೂ ಕೆಲವೊಂದಿಷ್ಟು ಜನ ಐ ಟಿ ರೇಡ್ ಆಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ನಿಜವಾಗಿಯೂ ನಡೆದಿದ್ದೇನು ಅನ್ನೋದ್ರ ಕುರಿತಾಗಿ ಬ್ಯಾಂಕ್ನ ಸಿಬ್ಬಂದಿಗಳಾಗ್ಲಿ ಅಥವಾ ಆಡಳಿತ ಮಂಡಳಿಯವರಾಗ್ಲಿ ಅಥವಾ ಪೊಲೀಸರಾಗ್ಲಿ ಯಾರೂ ಕೂಡ ಖಚಿತವಾದ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಇಲ್ಲಿ ಪೊಲೀಸರು ಕೂಡ ಎಂಟ್ರಿ ಕೊಡಬೇಕಾದಂತಹ ಸಂದರ್ಭ ಬಂತು, ಯಾಕೆಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಅಲ್ಲಿ ಜಮಾವಣೆಗೊಂಡಿದ್ರು. ಅಲ್ಲದೆ ತಮ್ಮ ಕೈಗಳಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು, ಅಂದರೆ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಅಥವಾ ಹಣವನ್ನು ವಿಡ್ರಾ ಮಾಡೋದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಕೈಯಲ್ಲಿ ಇಟ್ಕೊಂಡು, ನಮ್ಮ ಹಣವನ್ನು ನಮಗೆ ವಾಪಸ್ ಕೊಟ್ಬಿಡಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಬೇಡಿಕೆಯನ್ನ ಇಡ್ತಾ ಇದ್ರು. ತಾವಿದೀಗ ದೃಶ್ಯಗಳಲ್ಲಿ ಗಮನಿಸಬಹುದು ಜನ ಯಾವ ರೀತಿಯಲ್ಲಿ ಒಂದೆಡೆ ಸೇರಿದ್ರು, ಯಾವ ರೀತಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದಾರೆ, ಯಾವ ರೀತಿ ಅವ್ರವ್ರಗಳ ಮಧ್ಯೆ ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿ ಇಲ್ಲಿ ಗೋಕಾಕ್ ನಗರ ಪೊಲೀಸ್ ಠಾಣೆಯ PSI ಆದಂತಹ ವಾಲಿಕಾರ್ ಅವರು ಮಧ್ಯೆ ಎಂಟ್ರಿ ಕೊಟ್ಟು ಜನರನ್ನ ಅಸಮಾಧಾನ ಪಡಿಸುವಂತಹ ಕೆಲಸ ಇತ್ತು. ಕೆಲವೊಂದಿಷ್ಟು ಜನ ಕೇಳಿಲ್ಲ ಅಂದಾಗ ಸ್ವಲ್ಪ ಗಡಸಾಗಿ ಮಾತಾಡಿ ಅಲ್ಲಿನ ವಾತಾವರಣವನ್ನು ತಿಳಿಗೊಳಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ. PSI ಅವರ ಕೆಲಸಕ್ಕೆ ಶ್ಲಾಘನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿ ಬಾರಿ ಈ ತರಹ ಏನಾದರೂ ಅಚಾತುರ್ಯ ಆಗುವಂತಹ ಸಂದರ್ಭ ಕಂಡು ಬಂದರೆ ಖಂಡಿತವಾಗ್ಲೂ ಪೊಲೀಸರು ಎಂಟ್ರಿ ಕೊಟ್ಟಿರ್ತಾರೆ. ಆ್ಯಂಡ್ ಆ ಒಂದು ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡುವಂತಹ ಪ್ರವೃತ್ತಿ ಅವರದ್ದಾಗಿದೆ. ಹೀಗಾಗಿ ಅವರ ಕೆಲಸಕ್ಕೂ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಆದರೆ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ನಿಜಕ್ಕೂ ನಡೆದಿದ್ದೇನು ಅನ್ನೋದ್ರ ಕುರಿತಾಗಿ ಜನ ನಿಜಕ್ಕೂ ಆತಂಕಗೊಂಡಿದ್ದಾರೆ. ಇದ್ರ ಬಗ್ಗೆ ಯಾರಾದರೂ ಆದಷ್ಟು ಬೇಗ ಅಧಿಕೃತ ಮಾಹಿತಿಯನ್ನು ಹೊರಡಿಸಿದ್ರೆ ತುಂಬ ಒಳ್ಳೆಯದು, ಜನರಿಗೂ ಕೂಡ ಒಳ್ಳೆಯದು, ಬ್ಯಾಂಕ್ಗೂ ಕೂಡ ಒಳ್ಳೆಯದು. ಇವತ್ತಿನ ದೃಶ್ಯ ಈ ರೀತಿ ಇದೆ, ಇನ್ನು ನಾಳೆ ಅಷ್ಟರಲ್ಲಿ ಇನ್ನು ಏನೇನಾಗುತ್ತೆ, ಬೆಳವಣಿಗೆ ಯಾವ ರೀತಿ ನಡೆಯುತ್ತೆ, ಜನ ಏನೇನ ನಿರೀಕ್ಷಿಸಬಹುದು ಅನ್ನೋದನ್ನು ಯಾರು ಕೂಡ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ನಿಜವಾಗ್ಲೂ ನಡೆದಿದ್ದೇನು ಅಂತ ಹೇಳಿ ಯಾರು ಕೂಡ ಬಾಯಿ ಬಿಡಕ್ಕೆ ರೆಡಿ ಇಲ್ಲ, ಎಲ್ಲವೂ ಕೂಡ ಗೌಪ್ಯವಾಗಿನೇ ಇರುವಂಥದ್ದು. ಹಾಗಾಗಿ ವಿಷಯ ಎಲ್ಲಿ ಹೋಗಿ ಮುಟ್ಟುತ್ತೆ, ಇದನ್ನ ಯಾವ ರೀತಿ ತಗೊಬೇಕು ಅನ್ನೋದು ಕೂಡ ಜನರಿಗೆ ಗೊಂದಲಮಯವಾಗಿದೆ. ನೋಡೋಣ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿರುತ್ತೆ, ಜೊತೆಗೆ ಹೆಚ್ಚಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದ್ರ ಅಪ್ಡೇಟ್ಸ್ ಕೂಡ ನಿಮಗೆ ತಿಳಿಸ್ತೀವಿ. ಇದು ನಡೆದಿರೋದು ಗೋಕಾಕ್ನಲ್ಲಿ, ಗೋಕಾಕ್ನ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ. ಫೈನಾನ್ಷಿಯಲ್ ಫ್ರಾಡ್ ನಿಜಕ್ಕೂ ನಡೆದಿದ್ಯಾ? ಕ್ವೆಶ್ಚನ್ ಮಾರ್ಕ್.